ಹೃದ್ರೋಗದ ಕಾಯಿಲೆಗಳು ಹೆಚ್ಚಾಗುತ್ತಿರುವ ಕಾಲ ಇದು ಹೃದಯದ ಆರೋಗ್ಯಕ್ಕೆ ಏನು ಮಾಡಬೇಕು ಯಾವುದು ಹೃದಯಕ್ಕೆ ಡೇಂಜರ್ ಅಂತ ಜನ ಭಯಬಿದ್ದು ತಲೆ ಕೆಡಿಸಿಕೊಳ್ಳುವ ಅನೇಕ ಪ್ರಕರಣಗಳು ಸುದ್ದಿ ಆಗ್ತಿವೆ ಈ ನಿಟ್ಟಿನಲ್ಲಿ ಹೃದಯದ ಆರೋಗ್ಯಕ್ಕೆ ಉಪಯುಕ್ತವಾದ ಒಂದಿಷ್ಟು ಆಹಾರಗಳ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ ಹೃದ್ರೋಗವನ್ನು ತಡೆಗಟ್ಟುವ ನೈಸರ್ಗಿಕ ಆಹಾರಗಳು ಹೃದಯಾಘಾತ ತಪ್ಪಿಸುವ 5 ಅತ್ಯುತ್ತಮ ಫುಡ್ ಟಿಪ್ ಜೀವನಶೈಲಿಯ ಆಯ್ಕೆಗಳು ಬದಲಾಗ್ತಾ ಇರೋದ್ರಿಂದ ಹೃದ್ರೋಗಗಳಿಗೆ ತುತ್ತಾಗುವ ಸಂಖ್ಯೆಯಲ್ಲಿ ಏರಿಕೆ ಕಂಡುಬರುತ್ತಿದೆ ಆದ್ದರಿಂದ ನೀವು ಆರೋಗ್ಯಕರ ಹೃದಯವನ್ನು ಹೊಂದಿದ್ದೀರಿ ಅಂತ ಖಚಿತಪಡಿಸಿಕೊಳ್ಳೋದು ಬಹಳ ಮುಖ್ಯ ಅದಕ್ಕಾಗಿ ನೀವು ಸರಿಯಾದ ಆಹಾರವನ್ನು ತಿನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ನಿಮ್ಮ ಹೃದಯವು ಹೆಚ್ಚಿನ ಒತ್ತಡದಿಂದ ಪಾರಾಗಲು ಪೌಷ್ಟಿಕಾಂಶವು ಪ್ರಮುಖ ಪಾತ್ರ ವಹಿಸುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ಟಲು ಕೆಲವು ಹೃದಯಕ್ಕೆ ಆರೋಗ್ಯಕರವಾದ ಆಹಾರಗಳನ್ನು ಹೇಳ್ತೀವಿ ನೋಡಿ ಅಗಸೆ ಬೀಜ ಎಲ್ಲೆಲ್ಲಿ ಜನರಲ್ಲಿ ಸಾಮಾನ್ಯ ಆಹಾರ ಪದಾರ್ಥವಾಗಿರುತ್ತೋ ಅಲ್ಲಿ ಉತ್ತಮ ಆರೋಗ್ಯವಿರುತ್ತೆ ಇದು ಒಂದು ಸಣ್ಣ ಬೀಜ ಆದರೆ ಆರೋಗ್ಯಕ್ಕೆ ಬಂದಾಗ ಇದು ಇನ್ನೂ ಶಕ್ತಿಯುತ ಆಹಾರವಾಗಿದೆ ಇದು ಒಮೆಗಾ 3 ಕೊಬ್ಬಿನಾಮ್ಲಗಳಿಂದ ಸಮೃದ್ಧವಾಗಿದ್ದು ಉರಿಯೂತವನ್ನು ತಡೆಯುತ್ತೆ ಹೀಗಾಗಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಈ ಅದ್ಭುತವಾದ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಮತ್ತು ಒಮೆಗಾ 3ಗಳು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಅದ್ಭುತ ಮಾರ್ಗವಾಗಿದೆ ಅದನ್ನು ನಿಮ್ಮ ಸಲಾಡ್ನಲ್ಲಿ ಸೇರಿಸಿಕೊಂಡು ಅಥವಾ ಅದರಿಂದ ಚಟ್ನಿ ತಯಾರಿಸಿ ಇಲ್ಲವೇ ಇದನ್ನು ನೀರಿನಲ್ಲಿ ಕುದಿಸಿ ಹೀಗೆ ಯಾವುದೇ ರೂಪದಲ್ಲೂ ಇದನ್ನು ಸೇವಿಸಬಹುದು ಈ ಮೂಲಕ ಅಗಸೆ ಬೀಜ ಹೃದಯದ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ವಿಟಮಿನ್ ಸಿ ಬಹಳ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿದ್ದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಈ ಮೂಲಕ ಹೃದಯವನ್ನು ಆರೋಗ್ಯಕರವಾಗಿ ಇಡುತ್ತೆ ಇದು ಕೊಬ್ಬಿನ ಬಳಕೆಗೂ ಸಹಾಯ ಮಾಡುತ್ತೆ ಇದರಿಂದಾಗಿ ಕೊಲೆಸ್ಟ್ರಾಲ್ ನಿಮ್ಮ ಅಪಧಮನಿಗಳನ್ನು ಮುಚ್ಚಿಕೊಳ್ಳದಂತೆ ತಡೆಯುತ್ತೆ ಅದರಲ್ಲೂ ನಿಂಬೆ ರಸವು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ ತಾಜಾ ಹಣ್ಣಿನ ಪಾನೀಯವನ್ನು ತಯಾರಿಸಲು ನಿಂಬೆ ಹಿಂಡೋದು ಯೋಗ್ಯವಾಗಿದೆ ಯಾಕಂದರೆ ನಿಂಬೆ ಆರೋಗ್ಯಕರ ಆಹಾರದಲ್ಲಿ ಉನ್ನತ ಸ್ಥಾನದಲ್ಲಿದೆ ಮತ್ತು ಕೆಲವೇ ಕ್ಯಾಲೋರಿಗಳನ್ನು ಹೊಂದಿರುತ್ತೆ ಆಯುರ್ವೇದದ ಪ್ರಕಾರ ಬಾರ್ಲಿಯು ಮಾನವರಿಗೆ ಲಭ್ಯವಿರೋ ಅತ್ಯಂತ ಹಳೆಯ ಧಾನ್ಯವಾಗಿದೆ ಇದು ಗೋಧಿ ಧಾನ್ಯಗಳನ್ನು ಹೋಲುತ್ತದೆಯಾದರೂ ಗೋಧಿಗಿಂತ ಅಗುರವಾದ ಬಣ್ಣದ್ದಾಗಿದೆ ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡೋ ಔಷಧವಾಗಿದೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ತೂಕ ಮತ್ತು ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಹೃದ್ರೋಗಗಳ ಬೆಳವಣಿಗೆಯಿಂದ ರಕ್ಷಣೆಯನ್ನು ಈ ಬಾರ್ಲಿ ನೀಡುತ್ತೆ ಬೆರಳೆಣಿಕೆಯಷ್ಟು ವಾಲ್ನಟ್ಸ್ ತಿನ್ನೋದು ಉತ್ತಮ ರುಚಿಯ ಜೊತೆಗೆ ಹೃದಯಕ್ಕೆ ಆರೋಗ್ಯವನ್ನು ನೀಡುತ್ತೆ ಆರೋಗ್ಯಕರ ಆಹಾರದಲ್ಲಿ ವಾಲ್ನಟ್ ಸೇರಿಸೋದ್ರಿಂದ ಅಧಿಕ ರಕ್ತದೊತ್ತಡ ಮಧುಮೇಹ ಕ್ಯಾನ್ಸರ್ ಅಸ್ತಮ ಹಾಗೆಯೇ ಸಂಧಿವಾತದಂತಹ ಎಲ್ಲ ಪ್ರಮುಖ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ ಅಂತ 1 ದಶಕಕ್ಕೂ ಹೆಚ್ಚು ವೈಜ್ಞಾನಿಕ ಪುರಾವೆಗಳು ತೋರಿಸ್ತವೆ ಇವು ಒಮೆಗಾ 3 ಕೊಬ್ಬಿನಾಮ್ಲಗಳ ಉತ್ತಮ ಮೂಲವಾಗಿದ್ದು ಇದು ಉತ್ತಮ ಕೊಲೆಸ್ಟ್ರಾಲ್ HDL ಅನ್ನು ಹೆಚ್ಚಿಸುತ್ತೆ ಒಮೆಗಾ 3 ಫ್ಯಾಟಿ ಆಸಿಡ್ ಸೇವನೆಯು ಮೆದುಳಿಗೆ ಕಾರಣವಾಗುವ ಅಪಧಮನಿಗಳಲ್ಲಿನ ಫ್ಲೇಕ್ ರಚನೆ ಮತ್ತು ರಕ್ತ ಎಪ್ಪುಗಟ್ಟುವಿಕೆಯಿಂದ ಉಂಟಾಗುವ ಪಾರ್ಶ್ವವಾಯುವಿನಿಂದ ರಕ್ಷಿಸಲು ಸಹಾಯ ಮಾಡುತ್ತೆ ಟೊಮ್ಯಾಟೊ ಉತ್ತಮ ರಕ್ತ ಶುದ್ಧೀಕರಣವಾಗಿದ್ದು ಇದರಲ್ಲಿರುವ ನಿಕೋಟಿನಿಕ್ ಆಮ್ಲವು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇದು ಹೃದ್ರೋಗಗಳನ್ನು ತಡೆಯಲು ಸಹಕಾರಿಯಾಗಿದೆ ಕ್ಯಾನ್ಸರ್ ಕೋಶಗಳ ರಚನೆಯ ವಿರುದ್ಧ ಹೋರಾಟಕ್ಕೆ ಸಹಾಯ ಮಾಡೋ ಪ್ರಮುಖ ಉತ್ಕರ್ಷಣ ನಿರೋಧಕವಾದ ಲೈಕೋಪಿನ್ ಅಂಶವು ಅದರ ಅತ್ಯಂತ ಪ್ರಸಿದ್ಧ ಪ್ರಯೋಜನಗಳಲ್ಲಿ ಒಂದಾಗಿದೆ ಟೊಮ್ಯಾಟೊ ರೋಗ ನಿರೋಧಕ ಶಕ್ತಿಗಾಗಿ ವಿಟಮಿನ್ ಸಿ ಸೇರಿದಂತೆ ಪೋಷಕಾಂಶಗಳ ನಿಧಿಯಾಗಿದೆ ಟೊಮ್ಯಾಟೊ ಎಲ್ಲ 3 ಪೋಷಕಾಂಶಗಳನ್ನು ಹೊಂದಿರೋದ್ರಿಂದ ಹೆಚ್ಚಿನ ಓಮೋಸಿಸ್ಟ್ರೈನ್ ಮಟ್ಟವನ್ನು ಹೊಂದಿರೋ ಜನರಿಗೆ ಅವುಗಳನ್ನು ವಿಶೇಷವಾಗಿ ಶಿಫಾರಸು ಮಾಡಲಾಗುತ್ತೆ ಈ ಎಲ್ಲ ಆಹಾರಗಳು ಪ್ರಮುಖವಾಗಿ ಹೃದಯದ ಆರೋಗ್ಯದ ದೃಷ್ಟಿಯಲ್ಲಿ ಅತ್ಯುತ್ತಮವಾಗಿವೆ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ